ಹೆಲೋ ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಎಸ್ ಟಿ ಎಸ್ ಮತ್ತು ಎಸ್ ಟಿ ಜಾತಿ ಪ್ರಮಾಣ ಪತ್ರ ಮರುಮುದ್ರಣ ಮಾಡೋಕ್ಕೆ ನಿಮಗೆ ಫೋಟೋ ಮಿಸ್ ಆಗಿದೆ ಅಂತ ತೋರಿಸುತ್ತೆ ಸೊ ಆ ಫೋಟೋನ ಅಪ್ಲೋಡ್ ಮಾಡೋದು ಯಾವ ಥರ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಇಲ್ಲಿ ಭೂಮಿ ಲಾಗಿನ್ ಐ ಡಿ ಬೇಕಾಗಿರುತ್ತೆ ಸ್ನೇಹಿತರೆ ಯಾಕಪ್ಪ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ ಸೊ ಅದನ್ನು ಕ್ರಿಯೇಟ್ ಮಾಡೋದು ಯಾವ ಥರ ಅಂತೇಳ್ಬಿಟ್ಟು ನಾನು ಆಲ್ರೆಡಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ನಿಮ್ಮ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ಈಗ ಬನ್ನಿ ಸ್ನೇಹಿತರೆ ಈಗ ನಾನು ಒಂದು ಭೂಮಿ ಲಾಗಿನ್ ಐಡಿನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಲಾಗಿನ್ ಐ ಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಎಂಟ್ರಿ ಮಾಡಿಬಿಟ್ಟು ಅದರ ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ ಓಕೆ ನಿಮ್ಮ ಒಂದು ಪಾಸ್ವರ್ಡ್ ಕೂಡ ಮಾಡ್ಕೊಳ್ಬೋದು ಓಕೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ ಸೊ ಆ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಭೂಮಿ ಲಾಗಿನ್ನು ನಾಲ್ಕು ಆಪ್ಷನ್ಸ್ ತೋರಿಸುತ್ತೆ ಸೊ ಇಲ್ಲಿ ನಾಡ ಕಚೇರಿ ಸರ್ವಿಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಓಲ್ಡ್ ವರ್ಷನ್ ಬರುತ್ತೆ ಫೋರ್ ಪಾಯಿಂಟ್ ಜೀರೋ ಬರುತ್ತೆ ಓಕೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಓಕೆ ಇಲ್ಲಿ ನಾಡ ಕಚೇರಿ ವರ್ಷನ್ ಫೋರ್ ಪಾಯಿಂಟ್ ಜೀರೋ ಬರ್ತಾಯಿದೆ ಸೊ ನೀವು ರಿಕ್ವೆಸ್ಟ್ ಹೋಗಿಬಿಟ್ಟು ಕ್ಯಾಶ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪಾಪಪ್ ತೋರಿಸುತ್ತೆ ಅವಲೋ ಎನೋಬಲ್ ಆಗಿರಬೇಕಾಗತ್ತೆ ಸೊ ಓಕೆ ಕೊಟ್ಟಾಗ ನಿಮಗೆ ವರ್ಷನ್ ಫೈವ್ ಪಾಯಿಂಟ್ ಜೀರೋ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಓಕೆ ಕೊಟ್ಟಿದ್ದೀನಿ ಇಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಸ್ನೇಹಿತರೆ ಆವೃತ್ತಿ ಫೈವ್ ಪಾಯಿಂಟ್ ಜೀರೋ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಓಕೆ ಇಲ್ಲಿ ನಿಮಗೆ ಕನ್ನಡ ಇಂಗ್ಲೀಷ್ ಎರಡು ಆಪ್ಷನ್ ಬರುತ್ತೆ ಸೊ ಇಂಗ್ಲೀಷ್ ಇಲ್ಲಿ ಇಟ್ಟರೆ ಇಂಗ್ಲೀಷ್ನಲ್ಲಿ ಬರುತ್ತೆ ಸೊ ಈಗ ನಾನೀಗ ಮರುಮದ್ರಣ ಅಂತ ಕೊಡ್ತಾ ಇದ್ದೀನಲ್ವ ಸೊ ಹಾಗಾಗಿ ಮರುಮದ್ರಿಸ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಆರ್ ಡಿ ನಂಬರ್ ಕೇಳುತ್ತೆ ಸ್ನೇಹಿತರೆ ಓಕೆನಾ ಸ್ವೀಕೃತಿ ಸಂಖ್ಯೆ ಓಕೆ ನಾನು ಹಳೆಯ ಆರ್ ಡಿ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಸ್ ಸಿ ಎಸ್ ಇದು ಓಕೆನಾ ಇಲ್ಲಿ ನೋಡ್ಬೋದು ಎಂಟ್ರಿ ಮಾಡಿದ ನಂತರ ಶೋಧಿಸುವಂಥದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸರ್ಟಿಫಿಕೇಟ್ ತೋರಿಸುತ್ತೆ ವ್ಯಾಲಿಡ್ ಇದೇನೋ ಇಲ್ಲ ಅಂತೇಳಿ ಸಿ ಅಂತ ಇದೆ ಸೊ ಹೆಸರು ಐತೆ ಅರ್ಜಿದಾರರು ಪ್ರಿವ್ಯೂ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ತೋರಿಸುತ್ತೆ ಅಪ್ಲಿಕೇಶನ್ ಫೋಟೋ ಕಾಣೆಯಾಗಿದೆ ಫ್ಯಾಮಿಲಿ ಐ ಡಿ ಅಥವಾ ಆಧಾರ್ನಿಂದ ಫೋಟೋ ತೆಗೆಯೋದು ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಫೋಟೋ ಅಪ್ಲೋಡ್ ಮಾಡಿದ ನಂತರ ಅರ್ಜಿಯು ತಹಸೀಲ್ದಾರ್ ಬಳಿ ಹೋಗುತ್ತೆ ಅಂತ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದು ಯು ವಿಲ್ ಬಿ ರಿಡೈರೆಕ್ಟು ಟು ಆಧಾರ್ ಅಟೆನ್ಫಿ ಅಥೆಂಟಿಫಿಕೇಷನ್ ಸೈಟ್ ಅಂದರೆ ಆಧಾರ್ ಸೈಟಿಗೆ ಹೋಗುತ್ತೆ ಓಕೆನಾ ಇಲ್ಲಿ ನೋಡ್ಬೋದು ಇ ಕೆ ವಿ ಸಿ ಸೇವೆ ಇ ಕೆ ವಿ ಸಿ ಸರ್ವಿಸ್ ಅಂತ ಸೊ ಇಲ್ಲಿ ನೋಡ್ಬೋದು ಅದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಕೇಳ್ತತ್ತೆ ಸೊ ನೀವು ಒಂದು ಆಧಾರ್ ಕಾರ್ಡ್ ನಂಬರ್ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ನಿಮಗೆ ಹೆಗ್ರಿ ಅಂತೇಳಿ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕೆಳಗಡೆ ಗೆಟ್ ಓ ಟಿ ಪಿ ಅಂತ ಅಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಮೂರು ಆಪ್ಷನ್ ಇರುತ್ತೆ ಸೊ ನಿಮಗೆ ಯಾವ್ದು ಬೇಕೋ ಅದರ ಮೇಲೆ ಚೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ನಾನೀಗ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಒ ಟಿ ಪಿಯನ್ನು ಕಳಿಸಲಾಗಿದೆ ಅಂತ ತೋರಿಸುತ್ತೆ ಓಕೆ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಒ ಟಿ ಪಿ ಬಂದಿರುತ್ತಲ್ಲ ಆ ಓ ಟಿ ಪಿನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ಈಗ ಓ ಟಿ ಪಿನ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ ಓ ಟಿ ಪಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸಲ್ಲಿಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ತೋರಿಸುತ್ತೆ ಫೋಟೋ ಬರುತ್ತೆ ಸ್ನೇಹಿತರೆ ಆಧಾರ್ ಕಾರ್ಡಲ್ಲಿರುವಂತಹ ಫೋಟೋ ಬರುತ್ತೆ ಸೊ ಇದನ್ನು ಭಾವಚಿತ್ರ ಅಪ್ಲೋಡ್ ಮಾಡೋಂಥದ್ದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಅಪ್ಡೇಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಹೇರ್ ಈಸ್ ನ್ಯೂ ಜಿ ಎಸ್ ಸಿ ನಂಬರ್ ಅಂದರೆ ಹೊಸದಾಗಿ ಆರ್ ಡಿ ನಂಬರ್ ಬರುತ್ತೆ ಸ್ನೇಹಿತರೆ ಇದು ನಿಮ್ಮ ಒಂದು ತಹಸೀಲ್ದಾರ್ ಬಳಿ ಹೋಗುತ್ತೆ ಮೌರ ಮುದ್ರಣ ಮಾಡೋದಕ್ಕೆ ಅವ್ರ ಸಿಗ್ನೇಚರ್ ಬೇಕಾಗುತ್ತೆ ಸೊ ನೀವು ಎರಡು ದಿನ ಬಿಟ್ಟುಬಿಟ್ಟು ರೀಪ್ರಿಂಟು ಇದೆ ಹೊಸ ಆರ್ ಡಿ ನಂಬರ್ ಇದೆಯಲ್ಲ ಆ ಆರ್ ಡಿ ನಂಬರ್ ಎಂಟ್ರಿ ಮಾಡಿ ಚೆಕ್ ಮಾಡ್ತವೆ ನಿಮಗೆ ಆಧಾರ್ ಕಾರ್ಡಲ್ಲಿರುವ ಫೋಟೋ ಅಪ್ಡೇಟ್ ಆಗುತ್ತೆ ನಿಮಗೆ ಹೊಸ ಸರ್ಟಿಫಿಕೇಟ್ ಕೂಡ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೀವು ಪೇಮೆಂಟ್ ಮಾಡಿಬಿಟ್ಟು ರೀಪ್ರಿಂಟ್ನ ಪಡ್ಕೊಳ್ಬೋದು ಸ್ನೇಹಿತರೆ ಅದನ್ನು ಯಾವ ಥರ ರೀಪ್ರಿಂಟ್ ಮಾಡೋದು ಅಂತೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಓಕೆನಾ ನೀವು ಈ ಆರ್ ಡಿ ನಂಬರ್ನ ಕಾಪಿ ಮಾಡಿಕೊಳ್ಬೇಕಾಗತ್ತೆ ಇಲ್ಲ ಬಂದರೆ ನಿಮಗೆ ಹಳೆ ಆರ್ ಡಿ ನಂಬರ್ ಇರುತ್ತಲ್ಲ ಸೊ ಅದನ್ನು ವ್ಯಾಲಿಡ್ ಆಗಿರೋದಿಲ್ಲ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು